ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಚೇಂಜ್ ಆಗಲ್ಲ, ನಾನು ಎಲ್ಲರಿಗೂ ಹೇಳೋದಷ್ಟೆ, ಚೆನ್ನಾಗಿ ಪ್ರೀತಿಸಿ, ಚೆನ್ನಾಗಿ ಮಾತಾಡಿ, ನಿಮ್ಗೇನಾದ್ರು ಗೊತ್ತಿದ್ರೆ ಕಲಿಸಿ, ಯಾವನಾದ್ರು ಭುಜ ಹಿಡಿದು ಎತ್ತಬೇಕೋ ಎತ್ತಿ. ಸ್ವಾರ್ಥಿಗಳಾಗಬೇಡಿ, ಬರೀ ನಿಮ್ದೇ ಯೋಚನೆ ಮಾಡಬೇಡಿ, ಸ್ವ ಆನಂದ ಪಡಬೇಡಿ. ಇವತ್ತು ಏನಾಗಿದೆ, ನಮ್ಮನ್ನು ನಾವೇ ಹೊಗಳ್ಕೊಂಡು ಬದುಕಬೇಕಂತ ದರಿದ್ರ ವಾತಾವರಣ ಬಂದಿದೆ. ಅದನ್ನೆಲ್ಲ ಬಿಟ್ಟು ಚೆನ್ನಾಗಿ ನಗ್ನಗ್ತಾ ಇರಬೇಕು. ನನಗಂತೂ ಸಂತೋಷ, ರವಿ, ನಮ್ಮ ಅನಂತ್ ನಾಗವರು, ಶಿವಣ್ಣ, ನಾನು, ಭೂಷ, ನಮ್ಮ ಒಂದು ಕಡೆ ತಲೆಮಾರುಗಳು ನಾವೆಲ್ಲ ಇದ್ದೀವಿ. ನೀವು ಇಲ್ಲಿವರೆಗೂ ಬರ್ರಿ, ನಮ್ಮ ಜೊತೆ ಕೇಳ್ಕೊಂಡು ನಡ್ರಿ, ಯಾಕೆ ಹೋಗೋಣ ಅಲ್ಲ. ಬಟ್ ನಾವಂತೂ ನಿಮ್ಮಣ್ಣ ಹೇಳ್ತೀವಿ, ಸೆಕೆಂಡ್ರಿ ಆಗಿ ಇವತ್ತು ಇರೋಬ್ಬರ ಹುಡುಗರು ಮುಂದೆ ಎಲ್ಲ ಕೈ ಕಟ್ಕೊಂಡು ಅವ್ರ ಮುಂದೆ ಎಲ್ಲ ನಾವು ಜೀವನ ಮಾಡೋದು ಬೇಕಾಗೂ ಇಲ್ಲ, ನಮಗೆ ನಾವು ಬಿಟ್ಬಿಡ್ತೀವಿ. ನಮಗೇನೋ ನಮ್ಮ ಹಿರಿತನಕ್ಕೆ ಮರ್ಯಾದೆ ಕೊಟ್ಟು ಏನೋ ಉದ್ಯಮದಲ್ಲಿ ಬರ್ರಿ, ಏನಾದ್ರು ಕೆಲಸ ಮಾಡಿ ಅಂದರೆ ಮಾಡ್ತೀವಿ ಅಂತ. ಬಟ್ ಯಾರೋ ಸ್ಟಾರ್ ಆಗವನೆ, ಅವನ ಮನೆ ಬಾಗಿಲು ಕಾಯ್ರಿ, ಅವನು ಹೋಗಿ ಜೇ ಹಾಕಿ ಜಾಲರ ಹಾಕಿ ಅನ್ನೋ ಸ್ಥಿತಿ ಬಂದರೆ ನಾನು ವಿಷ ಕೊಡು ಸತ್ತೋಗ್ತೀನಿ, ವಿನಃ ಯಾರ ಮನೆ ಬಾಗಿಲು ಹೋಗಿ ಯಾರ ಹತ್ರ ಕೈ ಕೊಟ್ಟು ನಾ ಬದುಕೋಲ್ಲ. ಅದು ನಾ ಭಾಳ ಕೆಟ್ಟ ಸ್ವಾಭಿಮಾನಿ ಆ ವಿಚಾರ. ವೆರಿ ಥ್ಯಾಂಕ್ಫುಲ್, ಅವತ್ತಿನ ತಲೆಮಾರು ಸುಬ್ರಾಯರಿದ್ರು, ವಿಜಯಮ್ಮ ಅವರಿದ್ರು, ಇನ್ನು ಅನೇಕರು, ನಮ್ಮ ವಾಸಣ್ಣನು ಆ ಕಾಲದವನು, ಇವನು ಆ ಕಾಲದವನೇ. ಇವತ್ತಿನವರೆಗೂ ಕೂಡ ಯಂಗ್ಸ್ಟರ್ಸ್ ಎಲ್ಲ ಬಂದಿದ್ದೀರಿ, ಯಾ ನಿಮಗೆಲ್ಲ ಒಂದು ಪ್ರೀತಿ ಏನೋ ಬೆಳೆಸ್ಲಿ ಅಂತ. ನಾನಂತೂ ಒಂದೇ ಒಂದು ಮಾತು ಹೇಳಿ ಎಂಡ್ ಮಾಡಿಬಿಡ್ತೀನಿ. ಇದು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ನನಗೆ ತುಂಬ ಸಂತೋಷದಿಂದ ನಿಮ್ಮ ಜೊತೆ ಬಂದೆ. ದಯವಿಟ್ಟು ಇವತ್ತಿನ ದಿನಗಳನ್ನ ತಾವೆಲ್ಲ ಗಮನಿಸ್ತಾ ಇದ್ದೀನಿ. ನಾನು ಹೇಳ್ತೀನಲ್ಲ, ಮಾಧ್ಯಮಕ್ಕಿಂತ ದೊಡ್ಡ ಶಕ್ತಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ ನನ್ನ ಪ್ರಕಾರ. ಇನ್ನೊಂದು ಜನ್ಮ ಎತ್ತಿದ್ರೂ ಆಗೋಲ್ಲ. ನೀವೆಲ್ಲ ಮನಸ್ಸಿಟ್ಟು ನಮ್ಮ ಭಾಷೆನ ಉಳಿಸ್ಕೊಬಿಡಿ. ತುಂಬ ತುಂಬ ಅನಾಚಾರ ನಡೀತಾ ಇದೆ. ಕಾನೂನು ಪ್ರಕ್ರಿಯೆಗಳಿಂದ ನಾವು ಮುಂದಿನ ತಲೆಮಾರು ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕುವಂಥ ಸ್ಥಿತಿನ ತಂದಿಟ್ಟುಬಿಟ್ಟಿದ್ದಾರೆ. ದಯಮಾಡಿ ನಿಮ್ಮ ಪಾದಗಳಿಗೆ ನನ್ನ ನಮಸ್ಕಾರ, ನಾನು ಪ್ರಾರ್ಥನೆ ಮಾಡ್ತೀನಿ. ತುಂಬ ತಲೆಮಾರುಗಳು ಬೆಳೀಬೇಕು. 80-85 ವರ್ಷ ಇದ್ದಂಥ ಚಿತ್ರರಂಗನ ನಾಶ ಮಾಡೋಕ್ಕೆ ರೆಡಿ ಮಾಡಿಬಿಟ್ಟಿದ್ದಾರೆಲ್ಲ. ದುಡ್ಡು ಬಂದರೆ ಸಾಕು ತಾಯಿನ ಮಾರೋ ಅಂಥ ಸ್ಥಿತಿ ತಲುಪಿದ್ದಾರೆ ಇವತ್ತು ಕೆಲವರು. ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಬೇರೆಯವ್ರ ಕತೆ ಬೇಡ, ನಮ್ಮದನ್ನು ಗಟ್ಟಿ ಮಾಡ್ಕೊಳ್ಳೋಣ, ನಮ್ಮ ಕನ್ನಡನ ಗಟ್ಟಿ ಮಾಡ್ಕೊಳ್ಳೋಣ, ನಮ್ಮ ಪತ್ರಿಕೆ ಗಟ್ಟಿ ಮಾಡ್ಕೊಳ್ಳೋಣ, ನಮ್ಮ ಟಿವಿಗಳನ್ನ ಗಟ್ಟಿ ಮಾಡ್ಕೊಳ್ಳೋಣ, ನಮ್ಮ ಸಿನಿಮಾ ಗಟ್ಟಿ ಮಾಡ್ಕೊಳ್ಳೋಣ. ನಾವು ಫಸ್ಟು ತಳ ಉರಿ ಭದ್ರವಾಗಿರೋಣ. ಬೇರೆಯವರಿಗೆ ನಾವು ಬೇಕಾದ್ರೆ ಪ್ರೀತಿ ತೋರಿಸೋಣ, ದ್ವೇಷ ಬೇಡ. ಬಟ್ ಎಲ್ಲೂ ಇಲ್ಲದೆ ಇರುವಂಥ ಅವಾಂತರಗಳು ಯಾರೋ ಪ್ಯಾನ್ ಇಂಡಿಯಾ ಅಂತೆ, ಯಾವುದದು ಪ್ಯಾನ್ ಇಂಡಿಯಾ ಕಟ್ಕೊಂಡು ನಮ್ಗೆ ಏನಾಗಬೇಕಾದ್ರೆ, ಆ ಪ್ಯಾನ್ ಇಂಡಿಯಾ ಬಂದ್ಬಿಟ್ಟು ನಮ್ಮನ್ನು ಯಾವತ್ತೂ ಉದ್ಧಾರ ಮಾಡೋದಿಲ್ಲ, ನಮ್ಮ ಕನ್ನಡಿಗರ ಕೆಲಸ ಕೊಡೋದಿಲ್ಲ, ನಮ್ಮ ಕನ್ನಡ ಕಾರ್ಮಿಕರ ಕೆಲಸ ಕೊಡೋದಿಲ್ಲ, ನಮ್ಮ ಕ್ಯಾಮರಾಮ್ಯಾನ್ ಇಲ್ಲ, ನಮ್ಮ ಆಕ್ಟ್ರೆಸ್ಗಳಿಲ್ಲ. ಯಾವನ್ನೋ ಭುಜ ತಟ್ಟಿ ಯಾವನ್ನೋ ಮೆಚ್ಚಿಸೋಕೆ ಏನೋ ನಡೀತಾರೆ. ಇದು ಅವೇರ್ನೆಸ್ ಅನ್ನೋದು ಮಾತ್ರ ನಿಮ್ಮಂಥ ಆತ್ಮಗಳು ಮನಸ್ಸಿಟ್ಟರೆ ಮಾತ್ರ ಆಗ್ತದೆ. ಯಾಕೆಂದರೆ ಇದು ನಿಮ್ಮ ಜವಾಬ್ದಾರಿ ಕೂಡ, ಆಮೇಲೆ ನಿಮ್ಮ ಪದ್ಧತಿ ಕೂಡ. ಈ ತನ ಉಳ್ಕೊಂತಂದ್ರೆ ನೆಕ್ಸ್ಟ್ ನೀವೆಲ್ಲ ಮಾತಾಡ್ಬೋದು, ಬರೀಬೋದು, ಇದ್ರ ಬಗ್ಗೆ ಇಂಟರ್ವ್ಯೂ ಮಾಡ್ಬೋದು. ಇದೇ ಇಲ್ಲ ಅಂದರೆ ನಾವು ನೀವು ಬೇರೆಯವ್ರನ್ನ ಬೇರೆ ಜಾಗಕ್ಕೆ ಹೋಗಿ ನಾವು ಅವ್ರಿಗೆ ಬೇಡ್ಕೊಬೇಕಾದಂಥ ಪರಿಸ್ಥಿತಿ ಬರ್ತದೆ. ಒಂದು ವಿಚಾರದಲ್ಲಿ ನಾನು ಮನಸ್ಸಿಗೆ ತಗೊಳ್ಳಿ, ಇದನ್ನು ಭಾಳ ಸೀರಿಯಸ್ ಆಗಿ ತಗೊಳ್ಳಿ. ನೀವೆಲ್ಲ ಯಂಗ್ಸ್ಟರ್ಸ್ಗಳು ಎಷ್ಟೋ ಜನ ಇದ್ದೀರಿ, ಇಲ್ಲಿ ಗಟ್ಟಿಗೆ ತಗೋಬಿಟ್ರೆ 10 ವರ್ಷ ನೀವು ಫೈಟ್ ಮಾಡ್ಬೋದು, ಹೊಸ ಹೊಸ ವಿಷಯ ಹೇಳ್ಬೋದು, ನಮ್ಮ ಥರನ ಉಳಿಸ್ಬೋದು. ಅದೊಂದು ಮಾಡಿಬಿಡಿ ಸಾಕು. ನಮಗೆಲ್ಲ ಸಿಕ್ಕಿದೆ, ಯಾರಂಗೆಲ್ಲ ಹಾಳಾಗೋಗ್ಲಿ ಅನ್ನೋ ಬುದ್ಧಿ ಮಾಡಿದ್ದೇವೆ. ನಮ್ಗೆ ಒಳ್ಳೇದು ಮಾಡೋದಿಲ್ಲ, ಮುಂದಿನ ಪೀಳಿಗೆ ಬೆಳೀಬೇಕು. ತುಂಬ ಮಕ್ಕಳುಗಳು ರೆಡಿ ಇದ್ದಾರೆ, ಅವ್ರನ್ನೆಲ್ಲ ಬೆಳೆಸಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿದಂಥ ನೀವೆಲ್ಲರಿಗೂ ಧನ್ಯವಾದ. ಇದೇ ಸರ್, ಅವನು ಭಾಳ ಕಾನ್ಸೆಪ್ಟ್ಸ್ಗಳು ಎಲ್ಲ ಇಟ್ಕೊಂಡು ಮಾಡ್ತಿದ್ದಾನೆ. ಇದೇ ಅವನು ಒಂದು ಥಿಯೇಟ್ರ್ ಮಾಡ್ತಿದ್ದಾನೆ ಸರ್, ಭಾಳ ಒಳ್ಳೆ ಅದ್ಭುತವಾದಂಥ ಥಿಯೇಟ್ರ್ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಮುಕ್ತಾಯ ಅಂತ ಬಂದಿದೆ. ಮಲ್ಲೇಶ್ವರ ಕರಿತೀನಿ, ಅದು ಒಂದು ಅಡ್ವಾನ್ಸ್ ಸ್ಟುಡಿಯೋ ಬಂದು ಮತ್ತೆ ಡಬ್ಬಿಂಗು, ರೀರೆಕಾರ್ಡಿಂಗು, ಎಡಿಟಿಂಗು, ಕ್ಯಾಮ್ರಾ ಗಿವರ್ ಎಲ್ಲ ಹಾಕೊಂಡು ತುಂಬ ದೊಡ್ಡ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾನೆ. ಅವನಿಗೆ ನನ್ನ ಪ್ರಕಾರ ಅವನ ಒರಿಜಿನಲ್ ಟ್ಯಾಲೆಂಟು ಪಾಪ ಏನೋ ಗೊತ್ತಿಲ್ಲ, ಅದು ನೋಡೋಕ್ಕೆ ಅವನಿಗೆ ಅವಕಾಶ ಸಿಕ್ಕಿಲ್ಲ ಅಥವಾ ಅದನ್ನು ತೋರಿಸೋಕ್ಕೂ ಆಗಿಲ್ಲ ಅವನಿಗೆ. ಬಟ್ ಬರ್ತಾನೆ ಅಷ್ಟು ನಂಬಿಕೆ ಇದೆ, ಯಾಕಂದರೆ ನನ್ನನ್ನು ಬುದ್ಧಿವಂತ ಅಂತ ಎಲ್ಲ ತಿಳ್ಕೊಂಡಿದ್ದಾರೆ. ಸತ್ಯವಾಗಲೂ ನಾನು ಬುದ್ಧಿವಂತ ಅಲ್ಲ. ಅವನಲ್ಲಿರೋವಂಥ 5% ಜ್ಞಾನ ಸಿನಿಮಾ ಬಗ್ಗೆ ನನಗಿಲ್ಲ. ಅಷ್ಟು ಅದ್ಭುತ ಅವನ ಎಡಿಟಿಂಗ್ ಸೆನ್ಸು ಅಥವಾ ಅವನು ಓದ್ತಾನಲ್ಲ ಆ ಪುಸ್ತಕ, ನಾನು ಜನ್ಮಕ್ಕೂ ಓದಂದ್ರೆ ಇಷ್ಟಪ್ಪ ಪುಸ್ತಕ ಓದ್ತಾನೆ. ತುಂಬ ತಯಾರಿ ಆಗಿ ಅವನದೇ ಆದಂಥ ಸುಮಾರು ಕಥೆಗಳನ್ನೆಲ್ಲ ಬರ್ಕೊಂಡೆ. ಆಮೇಲೆ ಎಂಥ ಪಾಸಿಟಿವ್ ಹುಡುಗ ಅವನು ಅಂತಂದರೆ,
ಅವನ್ನ ನಾನು ನೋಡಿದಾಗೆಲ್ಲ ಅವನು ನನ್ನ ಮಗ ತರ ಕಾಣದ ನನ್ನ ತಂದೆ ತರ ಕಾಣಿಸ್ತಾನೆ ನನಗೆ. ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಅವನಿಗೆ. ನನಗೆ ಏನು ಅಂದ್ರೆ ಒಬ್ಬ ತಂದೆ, ನಾನು ನನ್ನ ಮಗ ಚೆನ್ನಾಗಿ ಹಿಟ್ ಆಗ್ಬಿಡ್ಬೇಕು, ಹಂಗಾಗ್ಬಿಡ್ಬೇಕು, ಇದು ಇದು ಒಬ್ಬ ತಂದೆ ಕನಸು. ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ, ಅಪ್ಪ ನೀವು ಅದೆಲ್ಲೋ ಗುಣಿಚಿನ ಹಾಸ್ಕೊಡ್ರಿ, ಮನಗದ್ರಿ, ಗೆದ್ರಿ, ಬದುಕದ, ಹಂಗ ಅಂದಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಹಂಗ ಆಗ್ಬೇಕು ಅಂತ ಹಂಗ ಆಗ್ಬಾರ್ದು, ಚೆನ್ನಾಗಿರೋದು ಅದು. ನಿಮ್ ತನವೇ ಬೇರೆ, ನಾನು ಐ ಆಮ್ ಟ್ರೈಯಿಂಗ್ ಮೈ ಆನ್ ಓನ್ ವೇ. ನಾನು ಏನೋ ಯೋಚನೆ ಮಾಡ್ತಾ ಇದ್ದೀನಿ, ಬರಬಾರ್ದಾಯ್ತು ಈ ಫೀಲ್ಡಿಗೆ ಬಂದಿದ್ದೀನಿ, ನಾನು ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಇದೇ ಆಗ್ಬೇಕು ಅಂತ ಏನಿಲ್ಲ, ಏನ್ ಬೇಕಾದ್ರೂ ಆಗ್ಬೋದು, ನಾನು ಮಾಡ್ತೀನಿ, ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ಆರಾಮಾಗಿರಿ ನೀವು ಅಂತ ನನಗೆ ಬಹಳ ತಾಳ್ಮೆಯಿಂದ ಹೇಳ್ತಾನೆ. ನಾನೇನಾದ್ರು ಆತ್ರಕ್ಕೆ ಏನಾದ್ರು ಎರಡು ವರ್ಡ್ ಮಾತಾಡೋದಲ್ಲ, ಮಗನೇ ನಿನಗೆ ಅರ್ಥ ಆಗೋದಿಲ್ಲ, ಇದು ಹೆಂಗ್ ಕಾಮ ಇದೆ, ಎಂಜಾಯ್ ಅವರ್ ಲೈಫ್. ಎಷ್ಟು ಚೆನ್ನಾಗಿ ನೀವು ಮೆಡಿಟೇಷನ್ ಮಾಡ್ಕೊಂಡು ಆಧ್ಯಾತ್ಮಿಕವಾಗಿ ಎಲ್ಲೋ ಹೋಗ್ತಾರೆ, ಇರ್ಬೋದೇ, ಎಂಜಾಯ್ ಆಗುತ್ತೆ, ಆರಾಮಾಗಿರಿ. ನನಗೆ ಏನಾಗಿದೆಯೋ ಏನಿಲ್ವೋ, ನಿಮ್ ತರ ಅಪ್ಪ ಸಿಕ್ಕಿದ್ ನಾನು ಏಳು ಏಳು ಜೀವ ಪುಣ್ಯ ಅನ್ಬಿಡ್ತಾನೆ. ಏನ್ ಮಾತಾಡ್ತೀರಿ ಅವನ ಹತ್ರ, ಏನು ಮಾತಾಡಕ್ಕಾಗೋದ ನಾನು. ಆಯ್ತು ಬಿಡಪ್ಪ, ನಿನ್ಗೆ ಅಂತ ಅವಕಾಶ ಬಂದಾಗ, ದಿನ ಬಂದಾಗ ಮಾಡಪ್ಪ ಅಂತ ಹೇಳಿ, 34 ಇನ್ನು ಟೈಮ್ ಇದೆ ನನಗೆ, ಮಾಡ್ತಾರೆ. ನೀವೆಲ್ಲರೂ ಇದ್ದೀರಲ್ಲ, ನೀವೆಲ್ಲರೂ ಇದ್ದೀರಲ್ಲ, ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಯಾರಿಗೆ ಎಷ್ಟು ಅದೃಷ್ಟ ಸಿಕ್ತೋ ಗೊತ್ತಿಲ್ಲಪ್ಪ. ನಾನು ಅಣ್ಣ ಇಬ್ರು ಅವ್ರ ಹಾಲಲ್ಲಿ ಬೆಳಗ್ಗೆ 11 ಗಂಟೆ ಕೂತ್ರೆ 5 ಗಂಟೆವರೆಗೂ ಕೂತ್ಕೊಂಡು ಮಾತಾಡ್ತೀವಿ. ಏನ್ ಮಾತಾಡಿದ್ರಿ ಇವತ್ತು, ನಾನು ನೆನೆಸ್ಕೊಂಡ್ರೆ ಏನ್ ಮಾತಾಡ್ದು, ನನಗೆ ನಾಲ್ಕ ಇಲ್ಲ ಅಷ್ಟು ಮಾತಾಡ್ತಾ ಇದ್ವಿ. ಪ್ರಭಾವ ಅಂದ್ರೆ ಹಂಗಿಂಗಲ್ಲ, ನನ್ನ ಉಸಿರಲ್ಲೇ ಅವ್ರು ಬೇರೆ. ನಾನು ನನಗೆ ಗೊತ್ತಿಲ್ಲ, ನಾನು ಈ ಸಣ್ಣ ಹುಡುಗನಿಂದ ನಮ್ಮಮ್ಮ ಅವ್ರ ಪಿಕ್ಚರ್ನ ತೋರಿಸಿ, ನಮ್ಮ ತಾತ ರಾಜಕುಮಾರ್ ಅಂದ್ರೆ ಪಂಚಪ್ರಾಣ ಅವ್ರಿಗೆ, ಅವ್ರ ಪಿಕ್ಚರ್ನ ಮೈಸೂರಿಂದ ಬಂದು ನಾನು ಕರ್ಕೊಂಡು ಹೋಗೋರು ಪಿಕ್ಚರ್ ತೋರಿಸೋರು. ಅವಾಗೆಲ್ಲ ಗೀತಾಂಜಲಿ 70 ಪೈಸಾ ಟಿಕೆಟ್ ಮುಂದ್ಗಡೆ ಕರ್ಕೊಂಡು ಕೂಸ್ಬಿ ಪಿಕ್ಚರ್ ತೋರಿಸೋರು. ಅಲ್ಲಿಂದ ನನ್ನ ಫ್ಯಾನು, ನನ್ನ ಸೌಭಾಗ್ಯ ಅವ್ರ ಜೊತೆ ನಾನು ಬೆರೆಯುವಂಥದ್ದು, ಅವ್ರ ಹತ್ರ ನಾನು ಶಭಾಷ್ಗಿರಿ ತಗೊಂಡಂಥದ್ದು ನನಗೆ ಅವಕಾಶ ಸಿಕ್ಕಿ. ಮತ್ತೆ ಎಲ್ಲರೂ ರಾಜ್ಕುಮಾರ್ನ ಆಕ್ಟರ್ ಆಗಿ ನೋಡ್ಬಿಟ್ರು, ನಾನೊಬ್ಬ ಸಂತನಾಗಿ ನೋಡಿ, ಅವರಲ್ಲಿ ಬೇರೆ ಏನೋ ಇತ್ತು, ಯಾರಿಗೂ ಗೊತ್ತಿಲ್ಲ ಅದು. ನನಗೆ ಅದು ಗೊತ್ತಿದೆ, ನಾನು ಎಷ್ಟೋ ನನ್ನ ಬದುಕಿನ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡಿದವರು, ಅವರು ತುಂಬ ನನ್ನ ಅನುಮಾನಗಳು ಹಿಂಗಿದೆ ಅಂತ ಅಂದಾಗ ಅಲ್ಲ ಹಂಗಲ್ಲ ಇದು ಹಿಂಗೆ ಅಂತ ಅದಕ್ಕೆ ಅರ್ಥ ಹೇಳಿದ್ರು. ಆ ತಾಳ್ಮೆಗೆ ಮತ್ತೆ ಅವರು ಬೆಳೆದಂತ ಇದಕ್ಕೆ ನಮ್ಮನ್ನೆಲ್ಲ ಹಂಗೆ ಬೆಳೆಸ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಎಷ್ಟೋ ಜನ ನಿರ್ಮಾಪಕರು ನನ್ನ ಹತ್ರ ಕೇಳಬಹುದು, ಕುಮಾರ್ ಆಗ್ಬೋದೇನ, ಒಂದೇ ಒಂದ್ಸರಿ ಅವ್ರ ಹತ್ರ ಕೂರ್ಸಕ್ಕೆ ನಾನು ಕೇಳ್ಕೊತಾ ಇದ್ದೇನೆ. ಈ ತರ ಒಬ್ಬ ನಿರ್ಮಾಪಕರು ಉಲ್ಯಾಸ ಪಡ್ತಾರೆ ನಿಮ್ ಜೊತೆ ಕೂತ್ಕೋಬೇಕು, ಏ ಕರಿಯ ಕೂತ್ಕೊಂಡು ಮಾತಾಡ ಕರಿಯ ಅವ್ರನ್ನ ಅಂತಂದ್ರು. ಹೋಗಿ ಕೂತ್ಬಿಟ್ರೆ ಸಾಕು, ಏನು ಇಲ್ಲಿ ಕೂತ್ಕೋ, ಜಾಗ ಬಂದಾಣ, ಉಯ್ಯಾಲೆ ಮೇಲೆ ಕೂತ್ಕೋ, ಅಲ್ಲಿಂದ ಅಲ್ಲೋಗು, ಊಟ ತಗೋಪ್ಪ, ಅದು ತಿನ್ನು ಇದು ತಿನ್ನು. ಸಂಜೆ ಆದ್ಮೇಲೆ ಅವರು ಗಡಿಯಾರದ ಕಡೆ ಹಿಂಗೆ ನೋಡು, 5:45 6 ಗಂಟೆಗೆ ಹಚ್ಚುವಾಗ ಅವಾಗ ಮಾತ್ರ ಬಿಟ್ಟು ಬರ್ತಾರೆ. ತುಂಬ ವಿಷಯ ಕಲ್ತಿದ್ದೀವಿ. ಒಬ್ಬ ರಾಜಕುಮಾರು ಅನ್ನೋದು ಬಂದು ಫ್ಯಾಮಿಲಿ ಅಂದ್ರೇನು, ಭಾಷೆ ಅಂದ್ರೇನು, ಸಿನಿಮಾ ಅಂದ್ರೇನು, ಅದ್ರ ಜೊತೆಲಿ ಕೆಲಸ ಮಾಡೋರು ಅಂದ್ರೇನು, ತಾನೇನು, ತಾನು ಹೆಂಗಿರಬೇಕು, ತನ್ನ ಕಡೆಯೇ ದಿನವು ಇನ್ನೇನು ಒಂದೊಂದು 3-4 ಗಂಟೆನಲ್ಲಿ ಜೀವ ಹೋಗುತ್ತೆ ಅನ್ಬೇಕಾದ್ರೆ ಕೂಡ ಬಂದ್ಬಿಟ್ಟು ಒಬ್ಬ ಮಾಲಿ ಹತ್ರ ಕೂತ್ಕೊಂಡು ತಮಾಷೆ ಮಾಡ್ತಾರೆ. ಒಬ್ಬ ಮಾಲಿ ಹತ್ರ ಕೂತ್ಕೊಂಡು ಅವ್ರ ಹತ್ರ ತಮಾಷೆ ಮಾಡಿ ಮಾತಾಡ್ತಾರೆ. ಸಚ್ಚೆ ವಂಡರ್ಫುಲ್ ಸೋಲ್ ಅವರು. ಅವರಿಂದ ಬೇಜಾನ್ ಕಲ್ತಿದ್ದೀನಿ, ಅದು ಒಳಗಡೆನೆ ಇದೆ ಆ ಪ್ರೀತಿ. ಅವ್ರು ಹೇಳಿರೋ ಅಷ್ಟು ಮಾತು ಚಾಚು ತಪ್ಪು ಪಾಲಿಸ್ಕೊಂಡು ಹೋಗ್ತಾರೆ. ಸಿಕ್ಕಾಪಟ್ಟೆ ನಾವು ಮಾತಾಡಿದ್ದೆ ಅದು ರಾಜಕುಮಾರ್ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಅಂತ ಅಂದ್ರೆ ಬಹುತೇಕ ನನ್ನ ರಾಯರ ಬಗ್ಗೆ ಮಾತಾಡ. ಅವ್ರ ಬಾಯಿನಲ್ಲಿ ಕೇಳಬೇಕು, ಆ ಫೀಲ್ಗಳನ್ನ ಕೇಳಬೇಕು. ಅವರು ಬೆರೆತಿದ್ರು, ರಾಯರ ಜೊತೆನೆ ಇದ್ರು ಅವರು. ಆಮೇಲೆ ಆ ಸೌಭಾಗ್ಯ ಯಾರಿಗೆ ಬರ್ತದೆ, ನೀವು ಅವರು ರಾಯರ ಬಗ್ಗೆ ಮಾಡಿದಂತ ಆ ಸಿನಿಮಾ ಮತ್ತೆ ಆ ಸಂಭಾಷಣೆ, ಅದು ವಿಶೇಷವಾಗಿ ಅವ್ರ ಬೃಂದಾವನಸ್ಥರ ಆಗ್ಬೇಕಾದ್ರೆ ಅವ್ರು ಮಾಡಿದಂತ ಅಭಿನಯ ನೋಡ್ಬಿಟ್ರೆ ಇವತ್ತೂ ಕೂಡ ನಿಜವಾದ ರಾಯರ ಭಕ್ತರಿಗೆ ಎದೆಯೆಲ್ಲ ಒಂಥರ ಕಣ್ಣು ನೀರು ಬರುತ್ತೆ. ಅಂದ್ರೆ ಆ ತರ ಪ್ರಕಾಯ ಪ್ರವೇಶ ಮಾಡಿದಂಥವ್ರು, ಅವ್ರು ಸಿಕ್ಕದಂತ ಸೌಭಾಗ್ಯ ಅದು ಎಲ್ರಿಗೂ ಸಿಗೋಲ್ಲ. ಅದು ಪರಮದೇವಿ ಭಕ್ತ ಅವರು. ಅವರು ಒಳಗಡೆ ಏನಾಯ್ತು ಆಮೇಲೆ ಯಾರಿಗೂ ಗೊತ್ತಿಲ್ಲ. ಬ್ರಾಹ್ಮಣರು ಮಾತ್ರ ಬೆಳಗ್ಗೆ ಇದ್ರೆ ಸಂಧ್ಯಾ ವಂದೇ ಮಾಡ್ತಾರೆ ಅನ್ನೋದಿತ್ತಲ್ಲ, ಅವರು ಮಾಡ್ತಾ ಇದ್ರು ಅದನ್ನ. ಯಾರಿಗೂ ಗೊತ್ತಿಲ್ಲ ಅದು. ರಾಜ್ಕುಮಾರ್ ಅವರು ಸಂಧ್ಯಾ ವಂದೇ ಮಾಡೋರು. ಅವರು ನಾನು ಹೇಳಿದ್ದು ಇವತ್ತು ನಾನು ಪಾಲಿಸ್ತಾ ಇದ್ದೀನಿ, ಇವತ್ತು ನಾನು ಮರೀದೆ, ನಾನು ಎಲ್ಲಾ ಪೂಜೆ ಮುಗಿದ್ರೆ 28 ಶ್ಲೋಕವನ್ನ ನಾನು ಹೇಳ್ಬಿಟ್ಟೆ ನಾನು ಆಚೆ ಬರೋದು. ಅವ್ರು ಅವತ್ತೇ ಮಾಡ್ತಾರೆ ಹಾಗೆ. ರಾಜ್ಕುಮಾರ್ ಎಲ್ಲೋ ಇದ್ರು ದೊಡ್ಡ ಸಂತ ಅವರು. ಅಯ್ಯೋಯ್ಯೋ ಅವ್ರಿಗೆ ಅವ್ರ ಬಗ್ಗೆ ನಾನು ಹೇಳ್ತೀನಲ್ಲ, ತುಂಬಾ ಜನ ಗೊತ್ತೇ ಇಲ್ಲ.
ನನ್ನ ಪ್ರಕಾರ ಅವರ ಸರ್ಕಲ್ ಅಲ್ಲಿ ಎಷ್ಟೋ ಜನ ಗೊತ್ತಿಲ್ಲ ಆತ್ಮಕ್ಕೆ ಏನ್ ಬೆಲೆ ಇತ್ತು ಅಂತ ಗೊತ್ತಿಲ್ಲ. ಅಂತ ಪವರ್ಫುಲ್ ಆತ್ಮ ಅದು, ತುಂಬಾ ಅಧ್ಯಾತ್ಮಕ, ತುಂಬಾ ಡೀಪ್ ಅಲ್ಲಿ ಹೋದಂತ ಅದ್ಭುತ. ಸರ್ ಅದು ಇಲ್ಲ ಸರ್, ಬೈ ಆಕ್ಸಿಡೆಂಟ್. ನನಗೆ ಪ್ರಾಮಿಸ್ ಆಗಿ ಹೇಳ್ತೀನಿ, ನಾನು ರಾಜಕೀಯ ವೇದಿಕೆಗಳಿಂದ ಓಡ ಬರ್ತಾ ಅಲ್ಲ ಅಂದ್ರೆ ಇವಾಗ ನಾನು ಭಾಜಪ ಸದಸ್ಯ ಸರ್, ಅಲ್ಲಿ ಸದಸ್ಯನಾಗಿ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ. ಅದು ನಾನು ಒಪ್ಪಲೇಬೇಕು. ನಾನು ನನ್ನ ಒಂದು ಹೆಮ್ಮೆ ಏನು ಅಂದ್ರೆ, ಅಂತಹ ಒಬ್ಬ ಮಹಾನ್ ನಾಯಕ ಮೋದಿ ಅವರು ಮುನ್ನಡೆಸ್ತಾ ಇರುವಂತಹ ಆ ಪಾಲಿಟಿಕಲ್ ನಾನು ಒಬ್ಬ ಇದ್ದೀನಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಅದು ಬೈ ಆಕ್ಸಿಡೆಂಟ್ ನನ್ನ ಪಾಲಿಟಿಕ್ಸ್, ನನ್ನ ಹೃದಯದಿಂದ ರಾಜಕಾರಣಿ ಅಲ್ಲ. ಅದು ಬೈ ಆಕ್ಸಿಡೆಂಟ್ ಬಂತು, ಅದು ಅಣಕಾಯಿತು, ಅದೆಲ್ಲರೂ ಫಿಟ್ ಆಗಲ್ಲ ಅಂತ ಅಂದು ಯಾಕೆ ಆಗಲ್ಲ ಅಂತ ಈ ಅಂಬರೀಷ್ ಮೇಲೆ ನನಗೆ ತರ್ಕ ಮಾಡಿ ತೋರಿಸೇ ತೋರಿಸ್ತೇನೆ ಅಂತ. ಈ ತರ ಒಂದು ಏನೋ ಹಂಗ ಬಂದದ್ದಂತು, ನಾನು 100% ಬಂದು ಪೊಲಿಟಿಷಿಯನ್ ಆಗಿ ದಿನ ರೋಡಲ್ಲಿ ನಿಂತ್ಕೊಂಡು ದಿನ ಭಾಷಣಗಳನ್ನ ಮಾಡಿಕೊಂಡು ಅದು ನನಗೆ ಇಷ್ಟ ಇಲ್ಲ. ನಾನು ಒಂದು ಸಾಮಾಜಿಕವಾಗಿ ಬೇಕು ಅನ್ನಿಸಿದಾಗ ನಾನು ಕೆಲಸ ಮಾಡ್ತೇನೆ. ನಾನು ಪಕ್ಕ 100% ಕಲಾವಿದ, ನಮ್ಮ ಕಲೆನೇ ಮುಖ್ಯ. ಅದೊಂದು ಒಂದು ಭಾಗವಾಗಿದೆ. ನನಗೆ ಖುಷಿ ಆದರೆ ಹೋಗ್ತೀನಿ, ಕೆಲಸ ಮಾಡ್ತೀನಿ, ನನಗೆ ಸರಿ ಬಂತು. ಇಲ್ಲ ಅಂದರೆ ನಾನು ಯಾಕಡೆನೂ ತಿರುಗೋಲ್ಲ. ನಾನು ಆ ಥರ ತುಂಬ ಒಳಗೆ ಅಂತರ ಬೈರಾಗಿ ನಾನು ನಾನು ಯಾವುದನ್ನ ಬೇಕಾದ್ರೆ ತಬ್ಬಕ್ಕೂ ಗೊತ್ತು, ಯಾವುದನ್ನ ಕ್ಷಣಾರ್ಥದಲ್ಲಿ ಮರೆಯೋಕ್ಕೂ ಗೊತ್ತು. ನಾನು ಅಷ್ಟು ಕೆಪಾಸಿಟಿ ನನಗಿದೆ. ನನಗೆ ಎಲ್ಲಿವರೆಗೂ ಸಿಸ್ಟಮ್ಯಾಟಿಕ್ ಆಗಿ 4 ಜನಕ್ಕೆ ಉಪಯೋಗ ಆಗಿ ಶಬಾಷ್ಗಿರಿ ತರುವಂಥ ಕಾರ್ಯ ನಡೆಯುತ್ತೋ ಅಲ್ಲಿವರೆಗೂ ನನ್ನ ಜೊತೆ ಹೆಜ್ಜೆ ನಂಗೆ ಬೇಡ ಅಂತಾಗ ನನ್ನ ಪಾಡ ನಾನು ನನ್ನ ಕರ್ತವ್ಯ ಮಾಡ್ಕೊಂಡಿದ್ದೀನಿ. ಜಗ್ಗೇಶನಿಗೆ ಏನಿಲ್ಲ ಅಂದರೂ ಬಣ್ಣ ಮಾಸೋಲ್ಲ, ಬಣ್ಣ ಇದ್ದೇ ಇರುತ್ತೆ. ನಾನು ಎಲ್ಲಿವರೆಗೂ ಬೇಡ ಅಂತ ನಾನು ಹೇಳ್ತೀನಿ ಅಲ್ಲಿವರೆಗೂ ಇರುತ್ತೆ. ಬೇರೆವೆಲ್ಲ ಬೇಕು ಅನ್ನೋರಿಗೂ ಸಿಗುತ್ತೆ. ನನಗೆ ಬಣ್ಣ ಕಡೆಯವರು ನಾನು ಇದೊಂದು ಎಲ್ಲರಿಗೂ ಹೇಳೋದೇನು ಗೊತ್ತಾ, ಕನಸು ಕಾಣಬೇಡಿ. ಏನು ಕನಸು, ನಾನು ಹಂಗೆ ಆಗ್ಬಿಟ್ರೆ ಅಂತ ಕನಸು ಕಾಣಬೇಡಿ. ಕನಸಿನ ಜೊತೆಗೆ ಹೆಜ್ಜೆ ಹಾಕಿ. ಅವರು ಯಾರೇ ಆದರೂ ಎಲ್ಲರಿಗೂ ಎಲ್ಲ ಆಗೋಕ್ಕೂ ಸಾಧ್ಯ ಇದ್ದೇ ಇದೆ ಪ್ರಪಂಚದಲ್ಲಿ. ತುಂಬ ಜನ ಪಾಪ ನಾನು ನೋಡ್ತೀನಿ ಆತ್ಮಹತ್ಯೆ ಶರಣಾಗ್ಬಿಡ್ತೀನಿ ಸಾರ್, ನನಗೆ ಬೇಜಾರಾಗ್ಬಿಟ್ಟಿದೆ ಸಾರ್, ನಾನು ಸಕ್ಸಸ್ ಆಗಿಲ್ಲ ಸಾರ್, ನಾನು ಫೇಲ್ಯೂರು ಸಾರ್ ಅಂತ ತುಂಬ ಜನ ನನಗೆ ಆನ್ಲೈನಲ್ಲೆಲ್ಲ ಚರ್ಚೆ ಮಾಡ್ತಿರ್ತಾರೆ. ನಾನು ಎಲ್ಲರಿಗೂ ಹೇಳೋದೇನು ಅಂತಂದರೆ, ಪ್ರತಿಯೊಂದಕ್ಕೂ ಸಿಸ್ಟಮ್ ಇದೆ ಬದುಕಲ್ಲಿ. ಏನೇ ಮಾಡೋದಕ್ಕೂ ಇವಾಗ ಸುಮ್ಮನೆ ಯಾರೋ ಒಬ್ಬ ಒಂದು ಮನೇನ ಕಟ್ಟಿಬಿಡ್ತೀನಿ ಅಂತ ಅಂದಿದ ತಕ್ಷಣ ಇಮ್ಮಿಡಿಯೇಟಾಗಿ ಮನೆ ಕಟ್ಟೋಕ್ಕಾಗೋದಿಲ್ಲ. ಅದಕ್ಕೆ ಒಬ್ಬ ಜಾಗ ನಾನು ನಿರ್ಣಯ ಮಾಡಬೇಕು, ಒಬ್ಬ ಇಂಜಿನಿಯರ್ ನಾನು ನಿರ್ಣಯ ಮಾಡಬೇಕು, ಒಂದು ಸ್ಟ್ರಕ್ಚರಲ್ ಥಾಟ್ ಬರಬೇಕು, ಅದ್ರ ಮೇಲೆ ಮೇಸನ್ಗಳನ್ನ ಹಿಡಿಬೇಕು, ಅವ್ರನ್ನೆಲ್ಲರಿಗೂ ಹಣನ ಹಾಕಬೇಕು, ಆಮೇಲೆ ಅದನ್ನು ಕಟ್ಟಕ್ಕೆ ಶುರು ಮಾಡಬೇಕು, ಅದಕ್ಕೆ ಕುಸುರಿ ಕೆಲಸ ಮಾಡಬೇಕು, ಮುಕ್ತಾಯ ಆಗಬೇಕು, ಪೂಜಾರನ್ನ ಕರೆಸಿ ಗೃಹಪ್ರವೇಶ ಮಾಡಬೇಕು. ಇಟ್ಸ್ ಅ ಲಾಂಗ್ ಪ್ರೊಸೆಸ್ ಒಂದು ಮನೆ ಕಟ್ಟೋದಕ್ಕೆ. ಮತ್ತೆ ಒಬ್ಬ ಮನುಷ್ಯ ತನ್ನನ್ನು ತಾನು ಕಟ್ಕೋಬೇಕು ಅಂದರೆ ಸುಮ್ಮನೆ ಕೂತಿರೋ ಕಡೆ ನಾನು ಹಿಂಗೆ ಆಗ್ಬಿಡ್ತೀನಿ ಅಂದರೆ ಆಗೋಲ್ಲ. ನೀವು ಕೃಷಿ ಮಾಡಬೇಕು. ಯಾವುದನ್ನು ನೀವು ಆಯ್ಕೆ ಮಾಡ್ಕೊತೀನಿ, ನಾನು ಒಬ್ಬ ಪತ್ರಕರ್ತನ ಆಗಬೇಕು ಅಂತ ನೀವು ಅನ್ಕೊಂಡಿದ ತಕ್ಷಣ ನೀವು ಹೋಗಿ ಆ ಕೋರ್ಸ್ನ ಓದಬೇಕು. ಸುಮ್ಮನೆ ಯಾರೋ ಕ್ಯಾಮ್ರಾಮ್ಯಾನ್ ಪರ್ಸನ್ ಗೋವಿಂದಯ್ಯ ನಾರಾಯಣ ಇದು ಬೆಂಗಳೂರು ಶ್ರೀರಾಮ್ಪುರ ಅಂತ ಯಾರೋ ಅನ್ನೋ ಥರ ನಾನು ಅಂದ್ಬಿಟ್ಟು ಆಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನಾವು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀವಿ. ಎಲ್ಲರೂ ಪ್ರೆಸ್ಸವ್ರು ಆಗ್ಬಿಟ್ಟವ್ರು ಈಗ, ಎಲ್ಲರೂ ಪ್ರೆಸ್ಸು. ನಾನು ಈ ಪಿಕ್ಚರ್ಗೆ ನಾನು ಎಷ್ಟು ಪರ್ಸೆಂಟೇಜ್ ಕೊಡ್ತೀನಿ ಅಂತ ಅಂದ್ರೆ ಇದು ಅಂತ ಹೇಳ್ತಾನೆ. ಅವನು ಹೋಗ್ಬಿಟ್ಟು ಪ್ರೊಫೈಲ್ನ ತಗೊಂಡು ನೋಡಿದ್ರೆ ಪಿ ಯು ಸಿ ಫೇಲ್ ಆಗಿರ್ತಾನೆ. ಅಂದ್ರೆ ಮೀಡಿಯಾ ಎಲ್ಲ ಇವತ್ತು ಎಲ್ಲ ಯಾವುದೋ ಸೋಷಿಯಲ್ ಮೀಡಿಯಾಗೆಲ್ಲ ಹೋಗ್ಬಿಟ್ಟಿದೆ. ಅದಲ್ಲ, ಯಾರ್ಯಾರು ಏನೇನು ಮಾಡ್ಬೇಕು ಅದು ಮಾಡಿದ್ರೆ ಅದಕ್ಕೆ ಗೌರವ. ಸೊ ಅದಾಗಬೇಕು ಅಂದ್ರೆ ಅದಾಗಬೇಕು. ಇಲ್ಲಪ್ಪ ನಾನು ಒಳ್ಳೆ ಟಿವಿ ಕ್ಯಾಮ್ರಾಮ್ಯಾನ್ ಆಗ್ತೀನಿ ಅಂದಿದ ತಕ್ಷಣ ಯಾರೋ ಮದ್ವೆ ಫೋಟೋ ತೆಗೆಯೋನ್ ಜೊತೆ ಹೋಗ್ಬಿಟ್ಟು ಅಸ್ಟೆಂಟ್ ಆಗ್ಬಿಟ್ಟು 2 ದಿನ ಇಟ್ಬಿಟ್ಟು ಕ್ಯಾಮ್ರಾ ತೆಗೆದ್ಬಿಡ್ತೀನಿ ಅಂದ್ರೆ ಕ್ಯಾಮ್ರಾ ಅವರು ಕೆಲಸ ಕೊಡ್ತಾರ? ಕೊಡೋದಿಲ್ಲ. ನಿಮ್ಗೆ ಸರ್ಟಿಫಿಕೇಟ್ ಕೇಳ್ತಾರೆ, ಏನು ಓದಿದ್ಯಾ, ಯಾವ ಡಿಪ್ಲೊಮಾ ಮಾಡಿದ್ಯಾ, ಇಲ್ಲಿ ಮಾಡಿದ್ಯಾ ಅಂದ್ರೆ ಬಿಕಮ್ ಟೆಕ್ ಓದಿ ಆಕ್ಟರ್ ಆಗಬೇಕು ಅಂದ್ರೆ. ನೀವು ನನಗೆ ತುಂಬಾ ದೊಡ್ಡ ದುರಂತ ಇತ್ತೀಚಿನ ದಿನಗಳಲ್ಲಿ ಅನಿಸ್ತಾ ಇರೋದು ಏನು ಅಂದ್ರೆ, ನಾನು ಸೈನ್ಯ ಸೇರ್ತೀನಿ ಅಥವಾ ಡಾಕ್ಟರ್ ಆಗ್ತೀನಿ ಅಥವಾ ನಾನು ಇನ್ನೊಂದು ಆಗ್ತೀನಿ ಅಂದ್ರೆ, ಯಾವ 100 ಜನ ಫಿಲಮ್ ಆಕ್ಟರ್ ಆಗ್ತೀನಿ ಸರ್, ಹೀರೋಯಿನ್ ಆಗ್ತೀನಿ ಸರ್, ಪುರಿ ಟಿಕ್ ಟಾಕ್ ಅಲ್ಲಿ ಇರ್ತವೆ 24 ಗಂಟೆ, ಟಿಕ್ ಟಾಕು ಟಿಕ್ ಟಾಕು ಎಲ್ಲರೂ ಆಕ್ಟಿಂಗ್ ಮಾಡ್ತಾರೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ಇರಲಿ, ಎಲ್ಲ ಮನೆಗೆ ಒಲೆ ಹೆಂಗ್ ಇಂಪಾರ್ಟೆಂಟು ಕಲೆ ಇಂಪಾರ್ಟೆಂಟು, ನಾನೊಂದು ತಪ್ಪು ಅಂತ ಹೇಳಲ್ಲ. ಉದರಕ್ಕೆ ಒಂದು ಬಲಿಷ್ಠವಾದಂತ ಒಂದು ಕೆಲಸ ಮಾಡ್ತೀನಿ. ನಿಮ್ಮ ಊಟಕ್ಕೆ ಏನಿಲ್ವಾ, ನಮ್ಮ ತಿಂಗಳಿಗೆ ಸಂಬಳ ಬರುತ್ತೆ ಅಂತ ಹಾಬಿಗೆ ಕಲೆನ ಇಟ್ಟು
ಎಲ್ಲ ಮಕ್ಕಳಿಗೆ ನಾನು ಹೇಳೋದು ಇಲ್ಲಪ್ಪ ನಾನು ಪ್ರೊಫೆಷನ್ ಕಲೆನೇ ನಾನು ತಗೋತೀನಿ ಅಂತ ನೀವು ಅನ್ಕೊಂಡ್ಬಿಟ್ರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇದೆ ಅಥವಾ ಇಂಡಿಯಾದಲ್ಲಿ ಒಂದು ಒಳ್ಳೆ ಫಿಲಂ ಇನ್ಸ್ಟಿಟ್ಯೂಟ್ ಇದೆ ಕರ್ನಾಟಕದಲ್ಲಿ ನಮ್ಮ ಮಾಲೂರು ಒಂದು ನವರಸ ಅಕಾಡೆಮಿ ಅಂತ ಮಾಡಿದ್ದಾನೆ ಹೋಗಿ ಸೇರ್ಕೊಳ್ಳಿ ಚೆನ್ನಾಗಿ ಅಭ್ಯಾಸ ಮಾಡಿ ಆಮೇಲೆ ಮನಸ್ಸನ್ನ ಗಟ್ಟಿ ಮಾಡಿಕೊಡಿ ಫಸ್ಟ್ ಆರಂಭದಲ್ಲಿ ಫುಲ್ಲು ಕೆರೆದೇಟುಗಳು ಬೀಳ್ತವೆ ಯಾಕೋ ಸುಗಿತಾರೆ ತಿನ್ನಕ್ಕೆ ಅನ್ನ ಇರೋದಿಲ್ಲ ಗುಣಿಚಿಲಾಸ್ಕೊ ಮನ್ಕೋಬೇಕು ಎಲ್ಲರೂ ಉಗಿತಾರೆ ಈ ತರ ಎಲ್ಲ ಇದೆ ಮನೇಲಿ ಬೈತಾರೆ ಇದಕ್ಕೆಲ್ಲ ತಯಾರಾಗಿ ಇಲ್ಲಿ ಬಂದಿದ ತಕ್ಷಣ ದಾರಿ ಬಿಡಿ ಎಲ್ಲ ರೆಡ್ ಕಾರ್ಪೆಟ್ ಕಮಿಂಗ್ ಬ್ಯೂಟಿಫುಲ್ ಆಕ್ಟ್ರೆಸ್ ಕಮಿಂಗ್ ಅಂತ ಯಾರು ಅನ್ನಲ್ಲ ನಿಮಗೆ ಅದೆಲ್ಲ ಉಗಿಸ್ಕೊಳೋ ಫಸ್ಟ್ ತಯಾರಾಗಿ ಒಂದು 10 ವರ್ಷ ಈ ಉಗಿಸ್ಕೊಳೋ ಸೆಷನ್ ಇದೆ ನಮಗೆ ಇದ್ರ ಮೇಲೆ ನಾನು ಗೆಲ್ಬೇಕು ಅಂತ ಹೇಳಿ ತಯಾರಾಗಿ ಬನ್ನಿ ಗೆಲ್ರಿ ಜೀವನನ ಆಗುತ್ತೆ ಯಾಕೆ ಆಗೋದಿಲ್ಲ ಯಾವನೊಬ್ಬ ಇಂಜಿನಿಯರ್ ಆಗ್ಬೇಕು ಅಂದ್ರೆ ಸುಮ್ಮನೆ ಕೂತ್ಕೊಂಡು ವಿಶ್ವೇಶ್ವರಯ್ಯನ ಫೋಟೋ ನೋಡ್ಬಿಟ್ಟ ನಾನು ಆಗ್ತೇನೆ ಅಂದ್ರೆ ಹೆಂಗ ಆಗ್ಬಿಡ್ತೀಯ ನೀನು ಹೋಗು ಕಾಲೇಜಿಗೆ ಸೇರ್ಕೋ ಇಂಜಿನಿಯರಿಂಗ್ ಓದಮ್ಮ ಗುರು ಓದ್ಬಿಟ್ಟು ಚೆನ್ನಾಗೆ ಒಳ್ಳೆ ಇಂಜಿನಿಯರ್ ಹತ್ರ ಹೋಗಿ ಅಷ್ಟೇ ಕೆಲ್ಸಕ್ಕೆ ಸೇರ್ಕೋ ಯಾವನೊಬ್ಬ ಹೇಳ್ದಮ್ಮನ ಇಲ್ಲ ನಮ್ಮ ಲೈಫ್ ದೊಡ್ಡ ಲಾಯರ್ ಆಗ್ಬಿಡ್ತೀನಿ ಸರ್ ಆಗಪ್ಪ ಏನ್ ಓದಿದ್ದಾನೆ ಪಿ ಯು ಸಿ ಹೀಗೆ ಮಾಡ್ತಾ ಇದ್ದೀನಿ ಸರ್ ನೀನು ಆಗಿ ಓದಿ ಸೇರಿ ಕುಂತು ಅಲ್ಲಿ ಹೋಗಿ ಅವಾಗ ಹೇಳು ಗುರು ಈ ಮಾತು ತುಂಬಾ ದೂರ ಇದೆ ಮ್ಯಾಟ್ರು ಇಲ್ಲಿ ಪಿ ಯು ಸಿಗೆ ಯಾಕೆ ಡಿಸೈಡ್ ಮಾಡ್ಬಿಡಿದೆ ಆಗ ಎರಡು ಸರಿ ಫೇಲ್ ಆಗಿದೆ ಅವನ್ನೆಲ್ಲ ಮಾಡ್ಕೊಂಡು ರೆಡಿ ಆಗೋದೆ ಹಾಗೆ ಏನೇ ಆಗಬೇಕು ಅಂದ್ರೆ ತುಂಬಾ ಸಾಧ್ಯತೆ ಹಾಗೆ ಆಗುತ್ತೆ ಇಲ್ಲ ಅನ್ನೋದು ಸುಳ್ಳು ನನ್ನ ಪ್ರಕಾರ ಏನು ಅಂದ್ರೆ ನೀವೇನ್ ಆಗ್ತೀರಿ ಅನ್ನೋದನ್ನ ಫಸ್ಟ್ ಒಂದು ಮ್ಯಾಪ್ ಹಾಕಿ ನಾನು ಇದಾಗ್ತೀನಿ ಆಯ್ತಪ್ಪ ಇದಾಗಕ್ಕೆ ನಿನ್ ಏನ್ ಬೇಕು ನನಗೆ ಇಂತಿಂತದ್ದು ಕಲಿಬೇಕು ಕಲ್ತ್ಕೊಳ್ಳಿ ಚರ್ಚೆ ಮಾಡಿ ಕಲಿಯಿರಿ ಅದು ಸಂಬಂಧಪಟ್ಟವ್ರ ತಗೊಂಡು ಡೆಫಿನೆಟಿವ್ ಕ್ಯಾನ್ ಬಿಕಮ್ ಯಾರು ಏನ್ ಬೇಕಾದ್ರೆ ನಾನು ಯಾರೋ ಒಬ್ಬ ವಿ ಎನ್ ಗೌಡ ಅನ್ನೋ ಒಂದು ಹುಡುಗನ ಟ್ವೀಟ್ ಇದು ಇದ್ರಲ್ಲಿ ನೋಡ್ತಾ ಇದ್ದೆ ಟಿಕ್ ಟಾಕ್ ಅಲ್ಲಿ ಬೋಲಿ ಚೆನ್ನಾಗಿ ಮಾಡ್ತಿದ್ದ ನೋಡ್ತಾ ಇದ್ದ ನೀವು ಬೋಲೇ ಅವನೇ ಕಣೆ ಅವ್ನಿಗೆ ಎಲ್ಲಾರು ತೋರಿಸ್ಬೇಕಲ್ಲ ಅವನಿಗೆ ಅಂತ ಹೇಳಿ ಅವ್ನು ಯಾರು ಅನ್ನೋದೇ ಗೊತ್ತಿಲ್ಲ ನನಗೆ ನಾನೇ ಏಯ್ ನಿನ್ ನಂಬರ್ ಹಾಕೊಂಬರಿ ಅಂತಂದೆ ಅವನು ನಂಬಲೇ ಇಲ್ಲ ಜಗ್ಗೇಶ್ ಅವ್ರ ನನ್ನ ನಂಬರ್ ಕೇಳ್ತಾವ್ರ ಅವ್ನು ಹಾಕ್ದಾ ನನ್ನ ನಂಬರು ಫೋನ್ ಮಾಡಿ ಕರೆಸಿ ನಾನು ಹೇಳಿ ಮಾತಾಡಿದೆ ನೋಡಿ ಇಂಥವ್ರನ್ನ ಹೋಗಿ ನೋಡಪ್ಪ ಒಂದು ಒಳ್ಳೆ ಪಾತ್ರ ಕೊಡ್ತಾನೆ ಎಕ್ಸ್ಟ್ರಾಡರಿ ರೋಲ್ ಇವನು ನೆನ್ನೆಯಿಂದ ಆ್ಯಕ್ಟ್ ಮಾಡ್ತಾವ ಹುಡ್ಕೊಂಬಂದು ಹೆಂಗೋ ಸಿಗುತ್ತೆ ಟ್ಯಾಲೆಂಟ್ ಇದ್ರೆ ಅವನು ಕಾಣಿಸ್ತಾನಿಗೆ ನಾನು ನೋಡಿದೆ ಸಿಗ್ತವನಿ ಎಲ್ಲ ಕ್ಷೇತ್ರದಲ್ಲೂ ಸಾಧ್ಯತೆ ಇದೆ ಎಲ್ಲರೂ ಗೆಲ್ಬೋದು ಎಲ್ಲರೂ ಮುಂದುವರ್ಬೋದು ಆದರೆ ಒಂದು ಸಿಸ್ಟಮ್ನ ಇಟ್ಕೊಳ್ಳಿ ದಯವಿಟ್ಟು ಇವತ್ತಿನ ಜನ್ರೇಷನ್ನು ತುಂಬ ಉಡಾಫೆ ಜನ್ರೇಷನ್ ಇವತ್ತು ಒಂದೇ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಇರ್ತಾರೆ ಇವ್ರ ಮಕ್ಕ ಅವ್ರು ನೋಡಲ್ಲ ಅವ್ರ ಮಕ್ಕ ಇವ್ರು ನೋಡಲ್ಲ ಅದೇನು 24 ಗಂಟೆ ಮೊಬೈಲಲ್ಲಿ ಸೇರ್ಕೊಬಿಟ್ಟಿರ್ತಾರೆ ಮೀಟಿಂಗ್ ಇಲ್ಲ ಏನಿಲ್ಲ ದಯವಿಟ್ಟು ನಿಮ್ಮ ವೃತ್ತಿಗೆ ಎಷ್ಟು ಟೈಮ್ ಕೊಡ್ತೀರ ಮನೆಗೂ ಅಷ್ಟು ಟೈಮ್ ಕೊಡಿ ಅಪ್ಪ ಅಮ್ಮಂಗೆ ಟೈಮ್ ಕೊಡಿ ಹೆಂಡತಿ ಮಕ್ಕಳಿಗೆ ಟೈಮ್ ಕೊಡಿ ಬೆರೀರಿ ಇರ್ರಿ ನಗ್ರಿ ಸಂತೋಷ ಪಡಿ ಅದು ಒಳಗಡೆ ಇನ್ನರ್ ಇಂಜಿನಿಯರಿಂಗ್ ಆಗ್ತದೆ ತುಂಬ ದೊಡ್ಡ ಸಂತೋಷ ಆಗ್ಬಿಡುತ್ತೆ ಅದೇ ನೀವು ಮನೆಯಲ್ಲಿ ಕಿತ್ತಲಾಡ್ಕೊಂಡು ಅಪ್ಪ ಅಮ್ಮನ ಹತ್ರ ಜಗಳ ಹೆಂಡತಿ ಹತ್ರ ಜಗಳ ಮಾಡ್ಕೊಂಡು ಯಾವ್ದಾದ್ರು ಕೆಲಸಕ್ಕೆ ಹೋಗಿ ಅಟ್ಟರ್ ಫ್ಲಾಪ್ ಹೋಗುತ್ತೆ ಕೆಲಸವೇ ಆಗೋದಿಲ್ಲ ಹಾಗಾಗಿ ಹ್ಯಾಪಿನೆಸ್ ಅನ್ನೋದು ಮನೆಯಿಂದ ಬರಬೇಕು ಮನೆಯಲ್ಲಿ ಚೆನ್ನಾಗಿ ನಗ್ತಾ ನಗ್ತಾ ಇರಿ ಹೊರಗಡೆ ಅಂತ ಕೆಲಸ ಮಾಡಿ ಪಾಸಿಟಿವ್ ಆಗಿ ಮಾತಾಡಿ ಸುಮ್ಮನೆ ಎಲ್ಲ ತಲಾಟೆ ಮಾತಾಡಬೇಡಿ ಅಣಕ ಮಾಡಬೇಡಿ ಇನ್ನೊಂದು ಮಾಡಬೇಡಿ ಪೋಲಿ ಮಾತು ಮಾತಾಡಬೇಡಿ ಆರಾಮ ಸಕ್ಸಸ್ಫುಲ್ ಆಗಿ ಹೋಗ್ತಾರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ನಥಿಂಗ್ ಇಸ್ ಇಂಪಾಸಿಬಲ್ ಲೈಫ್ ಇಸ್ ಬ್ಯೂಟಿಫುಲ್ ಗೋ ಎಂಜಾಯ್ ಎಂಜಾಯ್ ಥ್ಯಾಂಕ್ ಯು ನಮಸ್ತೆ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ